ಈಗ ಉಚಿತ ಬಸ್ ಪ್ರಯಾಣ ನಿಜ, ಆದರೆ ಯಾವ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ? ಕೆಂಪು ಬಸ್ಗಳಲ್ಲಿ ಮಾತ್ರನಾ? ಕೆಂಪು ಬಸ್ನಲ್ಲಿ ಮಾತ್ರ ಎಂಬಂತಹ ಏಕೈಕ ಷರತ್ತನ್ನು ವಿಧಿಸುವ ಸಾಧ್ಯತೆ ಇದೆ. ಕೆಂಪು ಬಸ್ ಏನಪ್ಪಾ ಅಂತ ಹೇಳಿದ್ರೆ ಈ ರಾಜಹಂಸ, ವೋಲ್ವೋ ಬಸ್ಗಳೆಲ್ಲ ಇರುತ್ತಲ್ಲ ಸ್ಲೀಪರ್ ಅಂತ, ಬಹುಶಃ ಇವೆಲ್ಲವಕ್ಕೂ ಕಂಡೀಷನ್ಸ್ ಅನ್ನ ಹಾಕಿ ಕೇವಲ ಕೆಂಪು ಬಸ್ಗಳಲ್ಲಿ ಮಾತ್ರ ಓಡಾಡಲಿಕ್ಕೆ ಕಂಡೀಷನ್ಸ್ ಅನ್ನ ಹಾಕುವ ಸಾಧ್ಯತೆ ಇದೆ. ಈಗ ಉಚಿತ ಪ್ರಯಾಣಕ್ಕೆ ಪ್ರತ್ಯೇಕ ಬಸ್ ವ್ಯವಸ್ಥೆ ಇರಲ್ಲ, ಇರುವಂತಹ ಬಸ್ಗಳಲ್ಲಿ ಉಚಿತ ಸೇವೆಗೆ ನಿರ್ಧಾರ. ಒಂದೊಂದು ಬಸ್ಗಳಲ್ಲಿ ಇರುತ್ತೆ ನೋಡಿ. ಈ ಒಂದು ಉಚಿತ ಬಸ್ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಜನರ ರಿಯಾಕ್ಷನ್ ಏನು, ಏನ್ ಹೇಳ್ತಾರೆ ಜನ, ಅದನ್ನು ಕೂಡ ಕೇಳೋಣ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯಿಂದಲೂ ಕೂಡ BPL APL ಕಾರ್ಡ್ ಯಾವುದೇ ರೀತಿಯಿಂದಲೂ ಕೂಡ ಮಾನದಂಡವಿಲ್ಲದೆ ರಾಜ್ಯದ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ಈ ಬಗ್ಗೆ ಮಾತನಾಡಿಸ್ಲಿಕ್ಕೆ ಬಸ್ನಲ್ಲಿರ್ತಕ್ಕಂಥ ಮಹಿಳೆಯರನ್ನೇ ಕೇಳ್ತಾ ಹೋಗ್ತೇನೆ. ಮೇಡಮ್, ಏನನ್ಸುತ್ತೆ, ಫ್ರೀಯಾಗಿ ಬಸ್ ಪಾಸ್ ಕೊಡ್ತಿದ್ದಾರಲ್ಲ? ಬಸ್ ಪಾಸ್ ಕೊಟ್ಟಿದ್ದೆ, ಫ್ರೀಯಾಗಿ ಕೊಟ್ಟಿದ್ದೆ, ಓಡಾಡೋಕ್ಕೆ ಆರಾಮಾಗಿತ್ತು. ಆರಾಮ ಅನ್ಸುತ್ತೆ? ಏನು ಹೇಳ್ತೀರಾ ಮೇಡಮ್? ಖುಷಿ ಆಗುತ್ತೆ ಫ್ರೀಯಾಗಿ ಬಸ್ ಪಾಸ್ ಕೊಟ್ಟು, ಖುಷಿ ಆಗುತ್ತೆ. ಓಕೆ ಮೇಡಮ್, ಏನು ಹೇಳ್ತೀರಾ, ಫ್ರೀಯಾಗಿ ಬಸ್ ಪಾಸ್ ಕೊಡ್ತಾ ಇದ್ದಾರೆ? ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಯಿತು, ಒಳ್ಳೆಯದಾಯಿತು. ಕೊಟ್ಟರೆ ಚೆನ್ನಾಗಿರುತ್ತೆ, ಮಧ್ಯಮ ವರ್ಗದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಎಲ್ಲಾದರೂ ಹೋಗೋರು ಊರುಗಳಿಗೆಲ್ಲ ಹೋಗಿ ಬರ್ಬೋದು, ಚೆನ್ನಾಗಿರುತ್ತೆ. ಕೊಟ್ಟರೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಚೆನ್ನಾಗಿ ಜನಗಳಿಗೆಲ್ಲ ಹೆಲ್ಪ್ ಆಗುತ್ತೆ, ತುಂಬ ಒಳ್ಳೆಯದು, ಒಳ್ಳೇದಾಗುತ್ತೆ ಎಲ್ಲರಿಗೂ. ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಒಳ್ಳೇದಾಗುತ್ತೆ ಫಸ್ಟ್ ಆಫ್ ಆಲ್, ಆಮೇಲೆ ಎಲ್ಲರಿಗೂ. ಈಗೇನೇನು ಓಕೆ ಮೇಡಮ್, ಏನು ಹೇಳ್ತೀರಾ? ನಾವು ದಿನ ಆಫೀಸಿಗೆ ಓಡಾಡೋದ್ರಿಂದ ಯೂಸ್ ಆಗುತ್ತೆ ನಮಗೆ. ಮೇಡಮ್, ಉಚಿತ ಬಸ್ ಪಾಸ್ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ, ಏನು ಅನಿಸ್ತಿದೆ? ಒಳ್ಳೆ ವಿಚಾರ ಅನಿಸ್ತಿದೆ, ಒಳ್ಳೆ ವಿಚಾರ ಅನಿಸಿದೆ. ಆಫೀಸ್ ಹೋಗೋಕೆ, ಸ್ಕೂಲ್ ಹೋಗಿ ಬರೋಕೆ ಒಳ್ಳೇದು. ಮಂತ್ಲಿ ಬಜೆಟ್ ಉಳಿತಾಯ ಆಗುತ್ತಲ್ವಾ? ಹೌದು, ಪ್ರಾಬ್ಲಮ್. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂತಹ ಮಹಿಳೆಯರು ಕೂಡ ಉಚಿತ ಬಸ್ ಪಾಸ್ ಕೊಡ್ತಾ ಇರೋದು ತುಂಬ ಖುಷಿಯ ಸಂಗತಿ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಮಹಿಳೆಯರು ಯಾವ ರೀತಿಯ ಖುಷಿ ಹಂಚ್ಕೊಂಡ್ರು ಬೆಂಗಳೂರಲ್ಲಿ ಅಂತ ನೋಡಿದ್ವಿ. ಈಗ ಕರಾವಳಿ ಭಾಗಕ್ಕೆ ಹೋಗೋಣ, ಇಲ್ಲಿ ಏನು ಹೇಳ್ತಾರೆ ಕೇಳೋಣ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹೇಳಿರುವಂಥ ಗ್ಯಾರಂಟಿಗಳನ್ನು ಈಡೇರಿಸಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಈಗ ಕೊನೆಗೆ ಒಂದು ಗ್ಯಾರಂಟಿಯನ್ನು ಈಡೇರಿಸಿರುವಂಥನ್ನು ಒಪ್ಪಿಕೊಂಡಿದ್ದಾರೆ. ಇವತ್ತು ಸಾರಿಗೆ ಸಚಿವರು ಹೇಳಿದ್ದಾರೆ, ಇವತ್ತು ಎಲ್ಲ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಓಡಾಟಗಳನ್ನು ಮಾಡ್ಬೋದು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಗ್ಯಾರಂಟಿಯನ್ನು ಈಡೇರಿಸಿದ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಹೆಜ್ಜೆ ಬಂದಿರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಾವು ಮಂಗಳೂರಿನ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ಖಾಸಗಿ ಬಸ್ಸುಗಳೇ ಹೆಚ್ಚಾಗಿರುವಂಥದ್ದು. ಖಾಸಗಿ ಬಸ್ಸಿನ ಜೊತೆಗೆ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥದ್ದು, ತಾಲೂಕಿನ ಕೆಲವೊಂದು ಕಡೆಗಳಿಗೆ ಹೋಗುವಂಥ ಬಸ್ಸುಗಳಿದೆ. ಹೀಗಾಗಿ ಈ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವಂಥ ಮಹಿಳೆ ಇದ್ದಾರೆ, ಅವ್ರ ಹತ್ರ ನಾವು ಮಾತಾಡಿಸುವ ಪ್ರಯತ್ನ ಮಾಡೋಣ. ಮೇಡಮ್, 1ನೇ ತಾರೀಕಿಂದ ಉಚಿತ ಪ್ರಯಾಣ ಮಾಡಬಹುದು ಸರ್ಕಾರಿ ಬಸ್ಸಲ್ಲಿ ಅಂತ ಹೇಳಿದ್ದಾರೆ ಸರ್ಕಾರ, ಏನು ಅನಿಸುತ್ತೆ ಮೇಡಮ್? ಕೊಡಬೇಕು, ನಮ್ಮ ಟ್ಯಾಕ್ಸ್ ಹಣ ಅಲ್ಲ, ಕೊಡಬೇಕು. ಅವರು ಗ್ಯಾರಂಟಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾಡಲೇಬೇಕು, ಎಲ್ರಿಗೂ ಕೊಡಬೇಕು, ಎಲ್ರಿಗೂ ಕೊಡಬೇಕು. ಅದರಲ್ಲಿ ಅವರು ಏನು ಎಂತ ರಿಸ್ಟ್ರಿಕ್ಷನ್ಸ್ ಇಡಬಾರ್ದು ಇಂಥವ್ರಿಗೆ ಅಂತ. ಅವರು ಕೊಡುವಾಗ ಎಲ್ರಿಗೂ ಕೊಡ್ತೇವೆ ಅಂತ ಹೇಳಿದರೆ ಎಲ್ರಿಗೂ ಕೊಡಬೇಕು. ನಮ್ಮದೇ ಟ್ಯಾಕ್ಸ್ ಇದು, ಹಣ ಅಲ್ಲ. ಇಲ್ಲದ್ರೆ ನಾವು ಟ್ಯಾಕ್ಸ್ ಕಟ್ಟದೆ ಕೂತ್ಕೊಳ್ಬೇಕು. ಅವ್ರು ಕೊಡೋದಿಲ್ಲ ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ. ಏನು ಹೇಳ್ತೀರಿ ಮೇಡಮ್ ನೀವು? ಹೀಗೆ ಫ್ರೀ ಕೊಡೋ ಬದಲು ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೇದು ಮಾಡಿದರೆ ಒಳ್ಳೇದಿತ್ತು, ಬೇಡ ಇತ್ತು ನಮಗೆ ಫ್ರೀ. ನಮ್ಮ ಟ್ಯಾಕ್ಸಿನ ಹಣ ನಮಗೆ ಕೊಡೋದು ಏನು ಪ್ರಯೋಜನ, ಅಗತ್ಯ ಇಲ್ಲ ಅಲ್ಲ. ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಟ್ಯಾಕ್ಸ್ ಕಟ್ಟೋದು ಬೇಡ ಹೇಳಿ. ಹಾಗಾದರೆ ನಾವು ಟ್ಯಾಕ್ಸ್ ಪೇಯರ್ಸ್. ಎಲ್ಲ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತ ಅನ್ನುವಂಥದ್ದನ್ನು ಸರ್ಕಾರ ಹೇಳಿದೆ, ಏನು ಅನಿಸುತ್ತೆ ಮೇಡಮ್ ನಿಮ್ಗೆ? ಏನು ಅನಿಸುತ್ತೆ? ಒಳ್ಳೆಯದೇ ಇದು ಸ್ಕೀಮ್, ಇನ್ನು ಬಂದರೆ ಈಡೇರಿಸ್ತಾರೆ ಅನ್ನುವಂಥ ಭರವಸೆ ನೋಡಬೇಕಷ್ಟೇ. ಅವ್ರು ಬಂದ ನಂತರ, ಹೇಳಿದ ನಂತರನೇ ಹೇಳಬೇಕಷ್ಟೇ. ಸಾರಿಗೆ ಸಚಿವರೇ ಹೇಳಿದ್ದಾರೆ, ಇದ್ರೆ ಒಳ್ಳೇದಾಯ್ತು ಬಂದರೆ. ಏನು ಹೇಳ್ತೀರಿ ಮೇಡಮ್, ನಿಮಗೆ ಖುಷಿಯಾಗಿದೆಯಾ ಮೇಡಮ್? ಖುಷಿ ಏನು, ಬಂದರೆ ಒಳ್ಳೆಯದು. ಎಲ್ಲ ಬಸ್ಗಳಲ್ಲಿ ಓಡಾಡ್ಬೋದು ಅನ್ನುವಂಥದ್ದನ್ನು ಫ್ರೀಯಾಗಿ ಸಾರಿಗೆ ಸಚಿವರೇ ಹೇಳಿದ್ದಾರೆ. ಅದು ಆಗೋದಲ್ಲ, ಆಗೋದೇ ಹೇಳಬೇಕಿತ್ತು, ಅದು ಆಗೋದಲ್ಲ ಅಂತ. ಇನ್ನೂ ಕೆಲವೊಂದು ಮಹಿಳೆಯರಿದ್ದಾರೆ, ಅವರನ್ನು ಮಾತಾಡಿಸುವ. ಮೇಡಮ್, ಇವತ್ತು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಓಡಾಟ ಮಾಡ್ಬೋದು ಅಂತ ಸರ್ಕಾರ ಹೇಳಿದೆ, ಏನು ಅನಿಸುತ್ತೆ ಮೇಡಮ್ ನಿಮಗೆ? ಖುಷಿಯಾಗುತ್ತೆ ಮಹಿಳೆಯರಿಗೆ, ಫ್ರೀಯಾಗಿ ಬಸ್ ಟಿಕೆಟ್ ಏನಿಲ್ಲದೆ ಫ್ರೀಯಾಗಿ ಓಡಾಟ ಅಂತಂದರೆ. ಕೆಲವೊಬ್ರು ಇದನ್ನ ಮಿಸ್ಯೂಸ್ ಮಾಡ್ಕೋತಾರೇನೋ, ಇನ್ನೇನೋ ಗೊತ್ತಿಲ್ಲ. ಬಟ್ ಒಳ್ಳೆಯದೇ, ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಇನ್ನು ಒಳ್ಳೇದು ಮಾಡ್ಬೋದೇನೋ ಅಭಿಪ್ರಾಯದಲ್ಲಿದ್ದೀವಿ, ನೋಡಬೇಕಿನ್ನು. ಅದೇ ಅವರು ಏನು ಹೇಳಿದ್ದಾರೆ ಅದನ್ನ ಹಾಗೆ ನಡೆಯಬೇಕು ಅಂತ ಹೇಳಿದ್ವಿ ಅಷ್ಟೇ, ಇನ್ನೇನಿಲ್ಲ. ಕೆಲವೊಂದು ಜಿಲ್ಲೆಗಳಿಗೆ ಕೆಲವೊಂದು ನಗರಗಳಿಗೆ ಪ್ರಯಾಣ ಮಾಡುವಂಥ ಬಸ್ಸಿನ ಪ್ರಯಾಣಿಕರು, ಅದರಲ್ಲೂ ಮಹಿಳೆಯರಿಗೆ ಭಾಳಷ್ಟು ಖುಷಿಯಾಗಿದೆ. ಉಚಿತವಾಗಿ ಕೊಡ್ತೇವೆ ಅನ್ನುವಂಥದ್ದನ್ನು ಗ್ಯಾರಂಟಿ ಮೂಲಕ ಹೇಳಿದ್ದಾರೆ. ಅದನ್ನು ಇವತ್ತು ಸರ್ಕಾರ ಈಡೇರಿಸ್ತಾ ಇರುವಂಥದ್ದು ನಮಗೆ ಭಾಳಷ್ಟು ಖುಷಿ ನೀಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಯಾಮರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.